ನಮಸ್ಕಾರ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಶಿಯಂ ಬ್ರಾಂಚಿಂದ. ನಾನು ಇಲ್ಲಿ ಪಾರ್ಥ ಡೆಂಟಲ್ ಮಲೇಶಿಯಂ ಬ್ರಾಂಚ್ನಲ್ಲಿ ಆಗಲೇ 10 ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋ ಡಾಕ್ಟರ್ ಆಗಿದ್ದೀನಿ. ಇಲ್ಲಿ ಪಾರ್ಥ ಡೆಂಟಲ್ ಮಲೇಶಿಯಂ ಬ್ರಾಂಚ್ ಈಗ ಆಗಲೇ 103ನೇ ಬ್ರಾಂಚ್ ಆಗಿದೆ. ಸೊ ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಪಾರ್ಥ ಡೆಂಟಲ್ ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಜಾಸ್ತಿ ಬೆಳೀತಾ ಇದೆ. ಸೊ ಸಾಮಾನ್ಯ ಜನರಿಗೆ ತುಂಬ ಉಪಯೋಗ ಆಗಲಿ ಅಂತ ನಾವು ಈ ಎಜುಕೇಟಿವ್ ವೀಡಿಯೋಸನ್ನು ಮಾಡ್ತಾ ಇದ್ದೀವಿ. ಈ ಎಜುಕೇಟಿವ್ ವೀಡಿಯೋಸಿಂದ ಏನಾಗುತ್ತೆ, ಜನರಿಗೆ ಹಲ್ಲಿನ ತೊಂದರೆಗಳ ಬಗ್ಗೆ ಸ್ವಲ್ಪ ಆದರೂ ಮಾಹಿತಿ ಸಿಗುತ್ತಂತ ಒಳ್ಳೆ ಮನಸ್ಸಿಂದ ನಾನು ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತಿನ ಟಾಪಿಕ್ ನಾನು ಚೂಸ್ ಮಾಡಿರೋದು ಬ್ರಷಿಂಗ್ ಟೆಕ್ನಿಕ್ ಬಗ್ಗೆ. ಯಾಕಂದರೆ ನಾವು ತುಂಬ ಪೇಷಂಟ್ಸ್ನ ನೋಡ್ತೇವೆ, ತುಂಬ ಪ್ರಾಬ್ಲಮ್ಸ್ಗಳಿರುತ್ತವೆ, ಕೂಲ್ಡ್ ಆಗಿರುತ್ತೆ ಅಥವಾ ವಾಸನೆ ಬರ್ತಾ ಇರುತ್ತೆ ಅಥವಾ ಹೈಜೀನ್ ಮೇಂಟೈನ್ ಮಾಡೋದಿಲ್ಲ. ಸೊ ಈ ಬೇಸಿಕ್ ಕ್ವೆಶನ್ ಇರೋದು ಎಲ್ಲ ಪೇಷಂಟ್ಸು ನನ್ನ ಹತ್ರ ಕೇಳ್ತಾರೆ, ಮೇಡಮ್ ನಾವು ಹಲ್ಲು ಉಚ್ಚುತ್ತೀವಿ 2 ಸಲ 3 ಸಲ ಆದ್ರೂ ನಮಗೆ ಇಷ್ಟೆಲ್ಲ ಡೆಂಟಲ್ ಪ್ರಾಬ್ಲಮ್ಸ್ ಯಾಕೆ ಆಗ್ತಾ ಇದೆ ಅಂತ. ಸೊ ಆ ಎಲ್ಲ ಪ್ರಾಬ್ಲಮ್ಸ್ ತಡೆಯೋಕ್ಕೆ ನಾನು ಈ ಒಳ್ಳೆ ಬ್ರಷಿಂಗ್ ಟೆಕ್ನಿಕನ್ನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಯಾವ ಪೇಸ್ಟ್ ಯೂಸ್ ಮಾಡಬೇಕು. ಜನರು ಸಾಮಾನ್ಯ ನನ್ನ ಹತ್ರ ಬಂದು ಕೇಳ್ತಾರೆ, ಮೇಡಮ್ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ, ನೀವು ಯಾವ್ದು ಯೂಸ್ ಮಾಡ್ತೀರಾ, ನಾವೇ ಅದು ಯೂಸ್ ಮಾಡ್ತೀರಾ ಅಂತ. ಸೊ ನಾನು ಹೇಳೋದು ಬಂದೆ ಬ್ರ್ಯಾಂಡ್ ಕ್ಕಿಂತ ಜಾಸ್ತಿ ನಾನು ಹೇಳೋದು ಯಾವುದೇ ಪೇಸ್ಟ್ ಯೂಸ್ ಮಾಡಿ ಅದು ಮೆಡಿಕೇಟೆಡ್ ಇರ್ಬೋದು. ಅಂದರೆ ಸಾಲ್ಟು, ಸೆನ್ಸಿಟಿವ್, ಜೆಲ್ಸು ಇವೆಲ್ಲ ನಮಗೆ ದಿನ ಬೇಕಾಗಿರಲ್ಲ. ಸೊ ನಾರ್ಮಲಿ ಯಾವುದೇ ಪೇಸ್ಟ್ ಮಾರ್ಕೆಟ್ನಲ್ಲಿ ಈಗ ಎಲ್ಲ ಪೇಸ್ಟ್ಗಳು ಫ್ಲೂರಿಡೇಟೆಡೇ ಇರುತ್ತೆ. ಸೊ ಫ್ಲೂರಿಡೇಟೆಡ್ ಪೇಸ್ಟ್ ಯಾವುದಾದ್ರೂ ನೀವು ತೊಗೊಳ್ಳಿ, ಕ್ರೀಮ್ ಫಾರ್ಮ್ನಲ್ಲಿ ಇರಬೇಕು, ಅದು ಪೇಸ್ಟ್ ಫಾರ್ಮ್ನಲ್ಲಿ ಇರಬೇಕು. ಜೆಲ್ಸ್ ಆಗಲಿ, ಕ್ರಿಸ್ಟಲ್ಸ್ ಆಗಲಿ, ಸಾಲ್ಟ್ ಆಗಲಿ, ಸೆನ್ಸಿಟಿವ್ ಆಗಲಿ ಅಥವಾ ನೀಮ್ ಆಗಲಿ ಇವೆಲ್ಲ ಬೇಕಾಗಿಲ್ಲ. ಸೊ ರೆಗ್ಯುಲರ್ ಪೇಸ್ಟ್ ಒಂದು ಚೂಸ್ ಮಾಡ್ಕೊಳ್ಳಿ. ಒಂದು ಎರಡನೇದು ಬ್ರಷ್ ಯಾವ್ದು ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ತುಂಬ ಜನ ಹೇಳ್ತಾರೆ, ಮೇಡಮ್ ನಾನು ಮೀಡಿಯಂ ಯೂಸ್ ಮಾಡ್ತೀನಿ, ನಾನು ಹಾರ್ಡ್ ಯೂಸ್ ಮಾಡ್ತೀನಿ ಅಂತ. ಸೊ ಈ ಬ್ರಷಸ್ ಚೂಸ್ ಮಾಡೋದ್ರಲ್ಲೂ ಒಂದು ಫಾಲ್ಟ್ ಮಾಡ್ತಾರೆ ಅಂದರೆ, ಹಾರ್ಡ್ ಬ್ರಷ್ ತೊಗೊಂಡ್ರೆ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ಲಸ್ ಫೋರ್ಸ್ ಹಾಕೋದು ಡಬಲ್ ಹಾಕ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅಲ್ಲಿ ತುಂಬ ಬೇಗ ಸವಿಯುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಯಾವುದೇ ಬ್ರಷ್ ಚೂಸ್ ಮಾಡಿದ್ರು, ಯಾವುದೇ ಕಂಪ್ನಿ ಯಾವುದೇ ಬ್ರ್ಯಾಂಡ್ ಆಗಿರಲಿ, ಅದು ಸಾಫ್ಟ್ ಬ್ರಿಸಲ್ ಚೂಸ್ ಮಾಡಬೇಕು. ಮತ್ತು 3 ತಿಂಗಳಲ್ಲಿ ಒಮ್ಮೆ ಆ ಬ್ರಷನ್ನು ಚೇಂಜ್ ಮಾಡಬೇಕು. ಅಕಸ್ಮಾತ್ 3 ತಿಂಗಳಿಗಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಂದರೆ ಪ್ರಾಬಬ್ಲಿ ನೀವು ಬ್ರಷಿಂಗ್ ಟೆಕ್ನಿಕ್ ಫಾಲ್ಟ್ ಆಗಿದೆ ಅಂತ ಅರ್ಥ. ಇನ್ನು ಕೆಲವರು 15 ದಿನಕ್ಕೆ, 1 ವಾರಕ್ಕೆ ಅಥವಾ 1 ತಿಂಗಳಕ್ಕೇ ಬ್ರಷ್ ಚೇಂಜ್ ಮಾಡ್ತಾ ಇದ್ದರೆ ಬ್ರಷ್ಷು ತುಂಬ ಬೇಗ ಓಪನ್ ಆಗ್ತಾ ಇದೆ ಅಂದರೆ ಅವ್ರು ಹಾಕೋ ಫೋರ್ಸಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಎರಡೇ ಕಾರಣವೂ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಬ್ರಷ್ ಮಾಡೋದು ಹಲ್ಲು ಮಧ್ಯ ಸಿಕ್ಕಾಕೊಂಡಿರೋ ಊಟನ ತಗ್ಲಿಕ್ಕೆ ಮಾತ್ರ, ಅದು ಬಿಟ್ಟರೆ ಅದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಅಂತೂ ಇಲ್ಲವೇ ಇಲ್ಲ. ನಾನು ನನ್ನ ಹಲ್ಲು ಉಜ್ಬೋದು ಅಂದರೆ ನನ್ನ ಪೇಷಂಟ್ಸ್ ಕೂಡ ಅದೇ ಥರ ಹಲ್ಲು ಉಜ್ಬೋದು. ಸೊ ಈಗ ಕಮಿಂಗ್ ಟು ದ ಮೇನ್ ಪಾಯಿಂಟ್, ಅಂದರೆ ಹಲ್ಲು ಉಜ್ಜೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೇನೆ. ಈಗ ನನ್ನ ಕೈನಲ್ಲಿ ಇದೊಂದು ಮಾಡೆಲ್ ಇದೆ. ಇದು ಯಾವ ಥರ ಅಂದರೆ, ಇದು ನಿಮ್ಮ ಮೇಲೆ ದವಡೆ ಹಲ್ಲು ಮತ್ತು ಕೆಳಗಡೆ ದವಡೆ ಹಲ್ಲು ಎರಡನ್ನ ಇದು ತೋರಿಸುತ್ತೆ. ಸೊ ಇದರ ಮೇಲೆ ನಾನು ನಿಮಗೆ ಬ್ರಷಿಂಗ್ ಟೆಕ್ನಿಕ್ ಹೇಳ್ಕೊಡ್ತೇನೆ. ಈ ಮಾಡೆಲ್ನ ನಿಮ್ಮ ಹಲ್ಲಂತ ಅಂದ್ಕೊಳ್ಳಿ. ಈ ಬ್ರಿಸಲ್ ಹೆಡ್ ಇರುತ್ತಲ್ವಾ, ಇದನ್ನು ಹಲ್ಲು ಮತ್ತು ಒಸದಿನ ಮಧ್ಯ ಆಲ್ಮೋಸ್ಟ್ 45 ಡಿಗ್ರಿ ಆ್ಯಂಗ್ಲೇಷನ್ನಲ್ಲಿಟ್ಟು ಮೇಲೆಯಿಂದ ಕೆಳಗಡೆಗೆ, ನಿಧಾನಕ್ಕೆ ಮೇಲೆಯಿಂದ ಕೆಳಗಡೆಗೆ ಮಾಡಬೇಕು. ಮೇಲೆ ಹಲ್ಲಿಗೆ, ಕೆಳಗಡೆ ಹಲ್ಲಿಗೆ, ಕೆಳಗಡೆಯಿಂದ ಮೇಲಕ್ಕೆ, ಹೀಗೆ. ಸೊ ಈ ಥರ ನಾವು ಹಲ್ಲು ಉಜ್ಜುವಾಗ ಏನಾಗುತ್ತೆ, ಹಲ್ಲು ಮಧ್ಯ ಸಿಕ್ಕಾಕೊಂಡಿರೋ ಊಟ ಲೈಟ್ ಸ್ಟ್ರೋಕ್ಸ್ ಹಾಕಿ ನಾವು ಆಚೆ ತೆಗಿತೇವೆ. ಸೊ ಇದು ಮುಂದೆ ಹಲ್ಗಾಯಿತು. ಹಿಂದೆ ಹಲ್ಲಿಗೆ ಸಾಮಾನ್ಯ ನಾನು ಏನು ನೋಡಿದ್ದೀನಿ ಅಂದರೆ, ಜನರು ಬಾಯಿ ತೆಗೆದು ಬ್ರಷ್ ಹಾಕಿ ಹೀಗೆ ಮಾಡ್ತಾ ಇರ್ತಾರೆ, ಅದು ತಪ್ಪು. ಇನ್ಸ್ಟೆಡ್ ಏನು ಮಾಡಬೇಕು ಅಂದರೆ, ಈ ಬ್ರಷನ್ನು ಹಿಂದೆ ಪುಷ್ ಮಾಡಬೇಕು. ಬಾಯಿ ಮುಚ್ಚಿಬಿಟ್ಟು ಈ ಬ್ರಷನ್ನು ಹಿಂದೆ ಪುಷ್ ಮಾಡಿದ್ರೆ ದವಡೆ ಹಲ್ ಕೊನೆಯ ದವಡೆ ಹಲ್ ತನಕ ನಿಮ್ಮ ಬ್ರಷ್ ಹೋಗುತ್ತೆ. ಅದೇ ನೀವು ಬಾಯಿ ತೆಗೆದ್ರೆ ಫಸ್ಟ್ ಮೋಲರ್ ತನಕನೂ ಹೋಗಲ್ಲ ಬ್ರಷ್. ಬೇಕಾದರೆ ಟ್ರೈ ಮಾಡಿ. ಸೊ ಬಾಯನ್ನ ಮುಚ್ಚಿಬಿಟ್ಟು ಈ ಬ್ರಷನ್ನು ಹಿಂದೆ ತನಕ ಪುಷ್ ಮಾಡಿ, ನಂತರ ಸೇಮ್ ಟೆಕ್ನಿಕ್ ಮೇಲೆಯಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಲಕ್ಕೆ, ಇದೇ ಥರ ಎಲ್ಲ ಎರಡು ಕಡೆಯೂ ನೀವು ಮಾಡಬೇಕು. ಇದು ಔಟರ್ ಸರ್ಫೇಸ್ ಆಯಿತು. ನೆಕ್ಸ್ಟು
ಬಾಯಿ ತೆಗೆದ್ಬಿಟ್ಟು ಈ ಥರ ಬ್ರಿಸಿಲ್ನ ಒಳಗಡೆ ಹಾಕಿ ಕ್ಲೀನ್ ಮಾಡಬೇಕು. ನಂತರ ಈ ಕಡೆ ದಬೆ ಸೈಡ್ಸ್ನಲ್ಲಿ ನಾಲ್ಗೆ ಇರುತ್ತೆ, ನಾಲ್ಗೆ ಪಕ್ಕಕ್ಕೆ ಹೋಗಿ ಈ ಥರ ಕ್ಲೀನ್ ಮಾಡಬೇಕು. ಆಯಿತಾ? ನಂತರ ಮೇಲೆ ಅಲ್ಲಿ ಮೇಲೆಯಿಂದನೂ ಅಂಗಳ ಹತ್ರನೂ ಕ್ಲೀನ್ ಮಾಡಬೇಕು, ದಬೆ ಹತ್ರದಿಂದನೂ ಕ್ಲೀನ್ ಮಾಡಬೇಕು. ಸೊ ಈ ಎಲ್ಲ ಜಾಗದಲ್ಲೂ ಬ್ರಷ್ ಆದ ನಂತರ ತುಂಬ ಜನ ಏನು ಮಾಡ್ತಾರೆ, ಬ್ರಷಿಂಗ್ ಟೆಕ್ನಿಕ್ ಮಾಡುವಾಗ ಈ ಅಗ್ಯೋ ಸರ್ಫೇಸ್ ಇರುತ್ತಲ್ಲ ಹೀಗೆ ಫ್ಲಾಟ್ ಇಟ್ಟಿರ್ತಾರೆ. ಫ್ಲಾಟ್ ಇಡಬಾರ್ದು, ಸ್ವಲ್ಪ ಕರ್ವ್ ಆಗಿಡಿ, ಮತ್ತು ಹೀಗೆ ಬ್ರಿಸಲ್ಸ್ನ ಹೀಗೆ ಲೈಟ್ ಫೋರ್ಸ್, ತುಂಬ ಲೈಟ್ ಫೋರ್ಸ್ ಯೂಸ್ ಮಾಡಿ ಬ್ರಷ್ ಮಾಡಬೇಕು. ಸೊ ಈ ಟೆಕ್ನಿಕ್ ನಿಮಗೆ ನೋಡೋಕ್ಕೆ ಆ್ಯಕ್ಚುಲಿ ಸುಲಭ ಅನಿಸುತ್ತೆ, ಬಿಕಾಸ್ ಈ ಮಾಡೆಲ್ ನನ್ನ ಕೈನಲ್ಲಿದೆ. ನಿಮ್ಮ ಬಾಯಿನಲ್ಲಿ ಹಲ್ಲುಜ್ಜುವಾಗ ನಾನು ಹೇಳೋದು ಏನಂದರೆ, ನೀವು ಮುಂದೆ ಒಂದು ಕನ್ನಡಿ ಇಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೊನೆ ಪಕ್ಷ ಒಂದು 15-20 ದಿನ ಬೇಕಾಗುತ್ತೆ ಈ ಟೆಕ್ನಿಕನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಪಾರ್ಥ ಡೆಂಟಲ್ ಮಲೇಶ್ರಮ್ ಬ್ರಾಂಚ್ ಬನ್ನಿ. ಇಲ್ಲಿ ನಾವು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ ಯಾವ ಥರ ಹಲ್ಲುಜ್ಜೋದು, ಮತ್ತು ಫ್ರೀ ಕನ್ಸಲ್ಟೇಷನ್ಸ್ ಕೂಡ ನಡೀತಾ ಇದ್ದಾವೆ.